ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಅವನಿಗೆ ಸಿಕ್ಕಿತು, ನನಗೆ ಸಿಗಲಿಲ್ಲ ಎಂದು ಮನುಷ್ಯರು ಅಸೂಯೆ ಪಡದ ಏಕೈಕ ವಸ್ತು ಅಂದರೆ ಅದು ಮರಣ. ನೆನಪಿರಲಿ, ನೀರಿಲ್ಲದ ಬಾವಿ ಹತ್ತಿರ, ದುಡ್ಡಿಲ್ಲದ ಮನುಷ್ಯನ ಹತ್ತಿರ ಯಾರೂ ಬರೋದಿಲ್ಲ. ಸಮಯದ ಆಟಕ್ಕೆ ಕೈಗೊಂಬೆ ನಾವು. ಸಮಯ ಸರಿ ಇದ್ದಾಗ ನಾವು ಸರಿ ಇರಲ್ಲ, ನಾವು ಸರಿ ಇದ್ದಾಗ ಸಮಯ ಸರಿ ಇರಲ್ಲ, ಎಲ್ಲವೂ ಸರಿ ಇದ್ದಾಗ ನಾವೇ ಇರಲ್ಲ. ರಾತ್ರಿ ಮಲಗುವಾಗ ಮುಖ ಊದಿಸಿಕೊಂಡು ಮಲಗಬೇಡಿ. ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆಗಳಿವೆ, ನಿಮಗಷ್ಟೇ ಸಮಸ್ಯೆ ಅಲ್ಲ. ಏನೇ ಇದ್ದರೂ ರಾತ್ರಿ ಮಲಗುವಾಗ ಮುಖದ ಮೇಲೆ ನಗು ಹೊತ್ತುಕೊಂಡು ಮಲಗಿ, ನಗು ಮುಖದೊಂದಿಗೆ ಎದ್ದೇಳಿ. ಆಗ ನಿಮ್ಮ ಜೀವನದಿಂದ ಎಲ್ಲ ನೋವುಗಳು ಬೇಗನೆ ದೂರವಾಗ್ತವೆ. ಸಂಬಂಧ ಎಂಬುದು ಅರಿತು ತಿದ್ದುವಂತೆ ಇರಬೇಕೇ ಹೊರತು ಹರಿದು ತಿನ್ನುವಂತೆ ಇರಬಾರದು. ಬದುಕಿನ ಪ್ರತಿಯೊಂದು ಕ್ಷಣಗಳನ್ನು ಖುಷಿಯಿಂದ ಅನುಭವಿಸಿ, ಯಾಕಂದರೆ ಮುಂದೊಂದು ದಿನ ಅವು ಕೇವಲ ನೆನಪುಗಳಾಗಿ ಉಳಿದು ಬಿಡ್ತವೆ. ನಮ್ಮನ್ನು ಯಾರೂ ಗೌರವಿಸುತ್ತಿಲ್ಲ ಅಂತ ಬೇಜಾರಾಗಬೇಡಿ. ಬಟ್ಟೆಯ ಅಂಗಡಿಯಲ್ಲಿ ಒಬ್ಬರಿಗೆ ಇಷ್ಟವಾಗದೆ ಬಿಟ್ಟು ಹೋದ ಬಟ್ಟೆಗಳು ಮತ್ತೊಬ್ಬರಿಗೆ ತುಂಬ ಇಷ್ಟವಾಗ್ತವೆ. ಜೀವನ ಕೂಡ ಅಷ್ಟೇ. ರಾತ್ರಿ ಮಲಗಿದ್ರೆ ಬೆಳಗ್ಗೆ ಎದ್ದೇಳ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲದ ಬದುಕು ನಮ್ಮದು. ಪ್ರಾಣ ಇದ್ರೇನು ಹೋದ್ರೇನು, ನಿಯತ್ತಾಗಿ ಒಂದು ದಿನ ಬದುಕಿದ್ರೆ ಸಾಕು, ಜೀವನದ ಅರ್ಥವೇ ಬದಲಾಗ್ತದೆ. ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿಬಿಡ್ತಾನೆ. ಕಾರಣ ಇಷ್ಟೆ, ನಮಗೆ ತಿಳಿಯದ ಸತ್ಯ ದೇವರಿಗೆ ತಿಳಿದಿರ್ತದೆ. ನಮ್ಮ ಜೀವನದಲ್ಲಿ ಸಮಯ ಕಳೆದಂತೆ ಕೆಲವರು ದೂರ ಆಗ್ಬೋದು, ಕೆಲವರು ಹತ್ತಿರ ಆಗ್ಬೋದು. ಆದರೆ ನಮಗಾಗಿ ಕೊನೆಗೆ ಉಳಿಯುವವರೇ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ನಾವು ಯಾರಿಗೂ ಭಾರವಾಗಿರಬಾರ್ದು, ಅಂದರೆ ಯಾರನ್ನೂ ಹಚ್ಕೋಬಾರ್ದು. ಅವರಿಗೆ ಇಷ್ಟವಿಲ್ಲದಾಗ ನಾವು ಅತೀ ಭಾರವಾಗಿ ಬಿಡ್ತೀವಿ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.